ಡೆಡ್ಲಿ ಲೋನ್ ಆಪ್ ಮೊದಲೆಲ್ಲ ಸಾಲ ಬೇಕು ಅಂದ್ರೆ ಬ್ಯಾಂಕ್ಗಳ ಮುಂದೆ ನಿಂತು ದಿನಗಟ್ಲೆ ಗಂಟೆಗಟ್ಲೆ ಕಾಯ್ತಾ ಕೂರ್ಬೇಕಾಗಿತ್ತು ಈಗ ಕಾಲ ಬದಲಾಗಿದೆ ಲೋನ್ ಗಳಿಂದ ಚಿಟಿಕೆ ಉಡಿಯೋಷ್ಟರಲ್ಲಿ ನಮ್ಮ ಅಕೌಂಟ್ಗೆ ಹಣ ಬಂದ್ಬಿಡತ್ತೆ ಎಲ್ಲವೂ ಆನ್ಲೈನ್ ಮೂಲಕವೇ ಸರಾಗುವಾಗ ಮುಗ್ದೋಗತ್ತೆ ನಿಮಿಷಗಳಲ್ಲಿ ಹಣ ಏನೋ ಸಿಗುತ್ತೆ ಓಕೆ ಆದ್ರೆ ಮುಂದೇನಾಗಬಹುದು ಯೋಚನೆ ಮಾಡಿದಿರಾ ಲೋನ್ ಆಪ್ ಗಳು ಸಾಲ ಕೊಡುವವರಿಗೆ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಫೋಟೋ ವಿಡಿಯೋ ಗ್ಯಾಲರಿಯನ್ನು ನೋಡಲು ನಿಮ್ಮಿಂದನೇ ಪರ್ಮಿಷನ್ ತಗೊಂಡಿರ್ತವೆ ನೀವು ಸಾಲ ತೀರಿಸಲು ವಿಫಲವಾದ್ರೆ ಅಥವಾ ಲೇಟ್ ಆದ್ರೆ ಶುರುವಾಗತ್ತೆ ಲೋನ್ ಕೊಟ್ಟವರ ನಿಜವಾದ ಮುಖ ಮೊದಲು ನಿಮಗೆ ಕಾಲ್ ಮಾಡಿ ಹಣ ಕೊಡುವಂತೆ ಅಥವಾ ಹೆಚ್ಚಿನ ಹಣ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ ಕೇಳದೆ ಇದ್ರೆ ಬೆದರಿಕೆ ಹಾಕ್ತಾರೆ ನಿಮ್ಮ ಕಾಂಟ್ಯಾಕ್ಟ್ ಅನ್ನ ಈಸಿಯಾಗಿ ತಗೊಳ್ಳೋ ಅವರು ನಿಮ್ಮ ಆತ್ಮೀಯರಿಗೋ ಸಂಬಂಧಿಕರಿಗೋ ಕಾಲ್ ಮಾಡಿ ಟಾರ್ಚರ್ ಕೊಡೋಕೆ ಮಾಡ್ತಾರೆ ನೀವು ಸಾಲ ತೀರಿಸಿದ್ರು ಹಣದಾಸೆಗೆ ಕೆಲವೊಮ್ಮೆ ಸಾಲ ಕಟ್ಟಲೇಬೇಕು ಅಂತ ದುಂಬಾಲು ಬೀಳ್ತಾರೆ ನೀವೇನಾದ್ರೂ ಅವರ ಮಾತಿಗೆ ಬಗ್ಗೆ ಇದ್ರೆ ನಿಮ್ಮ ಫೋಟೋಗಳನ್ನ ಅಶ್ಲೀಲವಾಗಿ ಎಡಿಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತೀವಿ ಅಂತ ನಿಮಗೆ ಮುಜುಗರವಾಗುವಂತೆ ಮಾಡಿ ಮಾನಸಿಕವಾಗಿ ಕುಗ್ಗಿ ಹೋಗುವಂತೆ ಮಾಡಿಬಿಡ್ತಾರೆ ಇದು ಕೂಡ ಕೊಟ್ಟ ಹಣಕ್ಕಿಂತ ಹೆಚ್ಚಿನ ವಸೂಲಿಗಾಗಿ ಮಾಡುವ ಒಂದು ಟ್ರಿಕ್ಸ್ ಈ ರೀತಿಯ ಪ್ರಕರಣಗಳು ಬೇಕಾದಷ್ಟು ನಡೆದು ಹೋಗಿದೆ ಒಟ್ನಲ್ಲಿ ದುಡ್ಡಿನ ಅವಶ್ಯಕತೆಗೆ ಮತ್ತು ಟೆನ್ಷನ್ ನಿಂದಾಗಿ ಗೂಗಲ್ ಸ್ಟೋರ್ನಿಂದ ಬರುವಂತಹ ಎಲ್ಲ ಆಪ್ ಗಳನ್ನ ವೆಬ್ಸೈಟ್ ಲಿಂಕ್ ಗಳನ್ನ ಲಾಗಿನ್ ಆಗೋ ಬದಲು ಅಥವಾ ಇನ್ಸ್ಟಾಲ್ ಮಾಡ್ಕೊಳ್ಳೋ ಮೊದಲು ಈ ವಿಷಯನ ಗಮನದಲ್ಲಿಟ್ಕೊಳ್ಳೋದು ತುಂಬಾ ಒಳ್ಳೇದು